ವಿಜಯನಗರ ನಿಂದ ಬಂದು ಅವರು ನೆಂದ ಪ್ರಕಾರ ಅಲ್ಲಿ ಏನು ಕಲ್ಲಿನ ಮೂರ್ತಿ ಅಲ್ಲಿ ಕಾಣ್ತದ ನೋಡ್ರಿ ಹಾಲಗಂಬ ಇವು ಮೊದಲಿನವರು ಎಲ್ಲ ಇದು ಗಾಲಿನ ಮೊದಲಿನವರು ನೋಡ್ರಿ ಪೂರ್ತಿ ಅಲ್ಲಿ ನಿಂದ 55 ಫೀಟ್ ಅದರಿ ಈಗ ಸಿಡಿ ಚಾಲು ಆದಗಳಿಗೆ ಇದೇ ಇರೋದ್ರ ಮೇಲೆ ಒಂದು ಮೂಕ ಜಳಕ ಮಾಡ್ತಾಳ್ರಿ ರಾತ್ರಿ ಪ್ರತಿನಿತ್ಯನೂ ಅದು ಇರುದೇ ಅದು ಅಂತ ತಗೊಂಡು ಅದು 1 ಲಕ್ಷ ಗಟ್ಟಲೆ ಖರ್ಚು ಬಂದ್ರೂ ಭಕ್ತಿನಿಂದ ಮಾಡಿದ್ರು ಉಕ್ಕಿನ ಕಂಡಿ ಸುತ್ತಕೊಂಡ್ರು ಅವರು ಮುಂದ ಹಿಂದ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಕೊಂಡಿ ಅವರೇ ಸುತ್ತಕೊತ್ತಿದ್ರು ಅವರು ಕೈ ಮುಟ್ಟನೆ ಸುತ್ತಕೊತ್ತಿದ್ರು ಮುಂದ ಆಯಿ ಹೋಗಿ ಎಲ್ಲಿ ಅಂತಂದ್ರೆ ಮಾಲಿಗೋಡ್ರ ಮನೆಗೆ ನಾವು ಅನ್ನದ ಅದು ಚೌಕಿಯನ ಮೂರ್ತಿ ಒಯ್ದು ಮನೆಗೆ ಹೆಚ್ಚಿದಗಳಿಗೆ ಹೊಳ್ಳಿ ಬಂದು ಇಲ್ಲಿ ಗುಡಿಗೆ ಬಂದು ನಮಸ್ಕಾರ ಮಾಡಿ ಗದ್ದಿಗೆ ನಮಸ್ಕಾರ ಮಾಡಿ ಆವಾಗ ಕೊಂಡಿ ತೆಗಿತಿದ್ದ ಚಂತನನ್ನು ಕೊಂಡಿ ಅವನು ಬೆನ್ನಿಗೆ ಇರ್ತಿತ್ತು ಪೂರ್ವಿಕೆ ಮೂರ್ತಿ ಅಂದ್ರೆ ಕಲ್ಲಿಂದ್ರಿ ಮೊದಲು ಕಲ್ಲಿಂದೇ ಅದು ಏನು ಶುದ್ಧೀಕರಣ ಕೆತ್ತಿದ್ದಲ್ಲ ಮಾಡಿದ್ದಲ್ಲ ಏನೋ ಅಲ್ಲ ಉದ್ಭವ ಏನು ಆಗಿದ್ದಳು ಆದಿ ಆದಿಶಕ್ತಿ ಭಾಗ್ಯವಂತಿ ವಿಜಯನಗರದಿಂದ ಬಂದು ಅವರು ನೆಂದ ಪ್ರಕಾರ ಅಲ್ಲಿ ಏನು ಕಲ್ಲಿನ ಮೂರ್ತಿ ಅಲ್ಲಿ ಕಾಣ್ತದ ನೋಡ್ರಿ ಅದೇ ಮೂರ್ತಿನೇ ಮುತ್ತಿನ ದಂಡಿ ಅದ ನೋಡ್ರಿ ಅಲ್ಲಿ ಮುತ್ತಿನ ದಂಡಿ ಅದೇ ಕಲ್ಲಿನ ಮೂರ್ತಿನೇ ಅದೇ ಕಲ್ಲಿನ ಮೂರ್ತಿನೇ ನಾವು ಈಗ ಏನೇ ಬಂಗಾರದ ಮೂರ್ತಿ ಮಾಡಿದ್ರು ಅದು ನಾವು ಅದು ಅದು ಉದ್ಭವ ಮೂರ್ತಿ ಅದು ಉದ್ಭವ ಮೂರ್ತಿ ಯಾರು ಮಾಡಿದ್ದಲ್ಲ ಅದು 90 ಮುಂದ ಅದು ಮೊದಲಿನ ಉದ್ಭವ ಆದ ಮೂರ್ತಿ ಆದ ಮಂತ್ರ ಅದು ಏನು ಆದಲ್ರಿ ಅದನು ಅದ ಮತ್ತೆ ನಾವು ಏನಪ್ಪ ಅಂತಂದ್ರೆ ಈಗ ಭಕ್ತರ ಅಪೇಕ್ಷೆ ಪ್ರಕಾರ ಏನದ ಎಷ್ಟು ದಿನ ಅಂತ ಅದೇ ಮೂರ್ತಿ ನಾವು ಏನು ಇದು ಮಾಡಾಮು ಒಂದು ಶುದ್ಧೀಕರಣದ ಮೂರ್ತಿ ಮಾಡಾಮ ಅಂತ ಹೇಳಿ ಎಲ್ಲಾ ಭಕ್ತರು ಕೂಡಿ ಮಾತಾಡ್ಕೊಂಡು ಮಾಡಕ ಒಂದು ಶುದ್ಧೀಕರಣ ಮಾಡಿ ನಾವು ಅದಕ್ಕೆ ಒಂದು ಶಿಲೆ ಮೂರ್ತಿ ಮಾಡ್ಸಮ ಅಂತ ಹೇಳಿಕೆ ಅಂದ ಮೂಲಕ ಶಿಲೆ ಮೂರ್ತಿ ಮಾಡ್ಸಿವಿ ರೀ ಈಗ ಅದರ ತರವೇನೇ ಅದು ಶಿಲೆ ಮೂರ್ತಿ ರೀ 91 ರಾಗ 1991 ರಾಗ ಆ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾದ್ರೆ ರಂಭಾಪುರಿ ಪೀಠದವರು ಜಗದ್ಗುರುಗಳು ಬಂದು ಅವ್ರ ಕೈ ಮೇಲೆ ಪ್ರತಿಷ್ಠಾಪನೆ ಆಗಿದ್ರಿ ಕಡ್ಕೊಳ್ಳೋ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಅವಾಗ ಪೀಠಾಧಿಪತಿ ಅದೇ ಮಠಕ್ಕೆ ಹೋಗಿದ್ರು ಅವಾಗ ಅಲ್ಲಿಂದ ಕಡ್ಕೊಳ್ಳೋ ಇದು ಮಾಗಣಿಗೇರಿ ಚರಂತೈ ಮುತ್ತೆ ಮಠದ ಶ್ರೀಗಳು ಅವರು ಅಲ್ಲಿಂದ ಬೌಂಸಿಗೆ ಬುತ್ತರು ಹಿಪ್ರಿಗಿ ಸ್ವಾಮಿಗಳು ಬಂದು ಅವರು ಪೀಠಾಧಿಪತಿಗಳ ಕೈಲೇನೆ ರಂಭಾಪುರಿ ಪೀಠದವರು ಮುಖಾಂತರದಾಗೆ ಅದು ಪ್ರತಿಷ್ಠಾಪನೆ ಆಗ್ಯದ ಆವಾಗ ಏನಪ್ಪ ಅಂತಂದ್ರೆ ಇದು ಗೊಲ್ಲಾಳೇಶ್ವರ ಪುರಾಣ ಹಚ್ಚಿತ್ರಿ ಆ ಪುರಾಣ ಹಚ್ಚಿ ಅದು ದೊಡ್ಡ ಕಾರ್ಯಕ್ರಮ ಮಾಡಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಿ ಎಲ್ಲ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ಪ್ರತಿಷ್ಠಾಪನೆ ಮಾಡ್ಯದ ನೋಡಿ ಸಿಡಿಬಂಡಿ ಪುರಾತನ ಪೂರಾ ಹಿರಿಯರ ಕಾಲ ಹಿಡಿದು ಮೊದಲು ಪೂರ್ವಿಕೆ ಹಿಡಿದು ಭಾಗಮಯನ ಮೂರಾಗಿ ಯಾವಾಗ ನೆನೆದಾಳ ಭಾಗ್ಯವಂತಿದ ಅದು ಅವಾಗ ಹಿರಿಯರ ಕೈ ಮೇಲೆ ಅವಾಗ ಏನು ಹೇಳೋ ಅದು ಅದು ಹಿಂದಿನ ಕಾಲ 700-800 ವರ್ಷದ ಹಿಂದೆ ಏನು ಮಾಡ್ಯಾರ ಅದೇ ಬಂಡಿನೇ ಇವತ್ತಿನ ತನೂ ಅದೇ ಬಂಡಿ ಜರುಗ್ತದ ಮೊದಲು ಏನದ ಅದೇ ಅದ ಏನದ ಮಾಮೂಲಿ ನಗ ಈಸ ಕೆಲವೊಂದು ಏನ್ರಿ ಇದು ಆಗಣ ಮತ್ತು ಹೊಸವು ಅದ್ರ ತರುವಾಯ ಮತ್ತೆ ಮಾಡೀವಿ ರೀ ಆದ್ರೂ ಪೂರ್ವಿಕೆ ಅದು ಭಾಳವ್ರಿನ ಹಚ್ಚದ ಎರಡೂ ಗಾಲಿ ಅವ ಒಂದು 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 ನಟ್ ಸಹಿತ ಹಾಕಿಲ್ಲ ನಾವು ಅದಕ್ಕೆ ಹಾಂ ಪ್ರತಿ ವರ್ಷ ಜಾತ್ರೆ ಆದ ನಂತರ ಹೊನ್ನುಗ್ಗಿಗೆ ಒಳಗೆ ಬರ್ತದ್ರಿ ಬಂಡಿ ಹೊನ್ನುಗ್ಗಿಗೆ ಒಳಗೆ ಅದಕ್ಕೆ ಏನಪ್ಪ ಅಂತಾರೆ ಹುರುಮಂಜ ಅದು ಹಾಕಿ ಇಳಿಸಿ ಎಲ್ಲರೂ ಗ್ರಾಮಸ್ಥರನಿಂದ ಅವು ತಂದು ಅದಕ್ಕೇನದ ಸುಚಿರಭೂತವಾಗಿ ಅದಕ್ಕೊಂದು ಸಪ್ರೇಟವಾಗಿ ತಂದು ಅದು ಒಂದು ರೂಮೇ ಇತ್ತು ರೀ ಸಿಡಿ ಕೊಂಡಿ ಮೊದಲ ಉಕ್ಕಿನ ಕೊಂಡಿ ಅವ್ರಿ ಇಲ್ಲಿ ಇದು ಹೇಳಿದ್ನಲ್ರಿ ಭಾಗ್ಯವಂತಿ ಪ್ರಥಮ ನಮ್ಮ ಊರಾಗ ನಮ್ಮ ತಿಳ್ಯಕತ್ ಮೂಳಕನ್ನು ಒಂದೇ ಒಂದು ತಲೆ ಆಯ್ತು ರೀ ಈಗ ಅವ್ರದ್ದು ಲಿಂಗದಾಗ ಅದು ಅಣ್ಣಾರೇಗೌಡ ಪೊಲೀಸ್ ಪಾಟ್ಲ ತಿಳಿದ್ನಲ್ರಿ ಅವ್ನ ಮೇಯಾಗ ಬಂದಿದ್ದೆ ನಮಗೆ ಗೊತ್ತದ ಮೊದಲು ಅವನಕ್ಕಿಂತಲೂ ಪೂರ್ವಿಕೆದಾಗ ಯಾರು ಮೇಯಾಗದ ಗೊತ್ತಿಲ್ಲ ಸ್ವತಃ ಅವನು ತಿಳಿಲಕತ್ ಮೊಳಕೆ ಭಾಗ್ಯವಂತಿ ಅದು ಈಗೇನು ಮಾಲಿಗೌಡ್ರ ಮಂತಂದ ಮೂರ್ತಿ ಇರ್ತಿತ್ತಲ್ರಿ ಆ ಮೂರ್ತಿಗೆ ಚೌಕಿ ಸ್ವತಃ ಅವನೇ ಮಾಡ್ಯಾನ ರೀ ಅದೇ ಚೌಕಿಯ ಕುತ್ತೆ ಇಲ್ಲಿಗೆ ಗುಡಿಗೆ ಬಂದು ಗುಡಿನಿಂದ ಏನದ ಚಿನ್ನ ನದಿ ಅಂದಲ್ರಿ ಆ ಚೌಕಿ ಏನಪ್ಪ ಅಂತಂದ್ರೆ ಇದಕ್ಕರೇ ಶ್ರಾವಣ ಮಾಸದಾಗ ದೀಪ ಹಾಕ್ಲಿ ದೀಪ ಹಾಕಿದಾಗ ಏನದ ಆ ಚೌಕಿಗೆ ಮೂರ್ತಿ ಕುಂದಿರ್ಸ್ಕೊಂಡು ಗಂಗಸ್ಥಳ ಆತಿತ್ರಿ ಯಾವಾಗೋ ಶ್ರಾವಣ ಮಾಸದಾಗ ಚೌಕಿ ಅಷ್ಟೇ ಹೋಗಿದ್ರೆ ಅವಾಗ ಬಂಡಿ ಹೋಗೋದಲ್ಲ ಅವಾಗ ಆ ಚೌಕಿ ಏನಂತಂದ್ರೆ ಆ ಚೌಕಿ ಚೌಕಿಯಾಗ ಕುಂದಿರ್ಸ್ಕೊಂಡೇ ಆ ಊರಿನಿಂದ ಹೋಗಿ ಎಲ್ಲ ಈಗ ಹ್ಯಾಂಗೆ ಜಾತ್ರೆ ಟೈಮ್ದಾಗ ಮಾಡ್ತೀವಿ ಅದೇ ಪ್ರಕಾರೇ ಮಾಡ್ತಿದ್ದೆವರು ಮುಂದೆ ಮುಕ್ತಾಯ ಸಮಾರಂಭದಾಗ ರೀ ಬಂಡಿ ಹೇಳ್ತಿದ್ದಲ್ರಿ ಅವಾಗ ಈಗ ಈಗಾದ್ರೂ
ಚೌತ್ಯಾಗ ಬಂಡಿ ಎಳೆಯಲ್ರಿ, ಬರೇ ಚೌಕಿ ತಗೊಂಡು ಹೋಗೋದ್ರಿ. ಮೂರ್ತಿ, ಚೌಕಿ, ಬಾಜಿ, ಭಜಂತ್ರಿ ಒಂದು ಕನಿಷ್ಠ 500 ವರ್ಷ ಆಗಿರ್ಬೇಕು. ಅದು ಬಂದಾಗಿದ್ದು ಒಂದು 300 ವರ್ಷ ಆಗಿರ್ಬೇಕ್ರಿ. 300 ವರ್ಷಕ್ಕಿಂತಲೂ ಹೆಚ್ಚಿಗೆ ಆಗ್ಯದ. ಎರಡು ತಲೆಯವ್ರು ಹೇಳ್ಯಾರ ನೋಡ್ರಿ, ಮೊದಲು ಸಿಡಿ ಇತ್ತತ್ತ ಪೂರ್ವಿಕಿದಾಗ, ಒಂದು ಏನೋ ಒಂದು ದುರ್ಮರಣ ಆದಸಲಿ ಅಂದ ಅದು ಮುಗ್ಗಿದ್ದು, ಇಲ್ಲಿತನೂ ಇನ್ನೂ ಚಾಲೂ ಇಲ್ಲರಿ. ಅದೇ ಬಂಡಿ ಅದ. ವರ್ಷಿನ ಕಾರ್ಯಕ್ರಮ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ, ಬಂಡಿ ನದಿಗೆ ಹೋಗಿ ಬರ್ತದ, ಗಂಗಸ್ಥಳ ಆಗ್ತದ. ಮತ್ತೇನದ, ಈ ಜಾತ್ರೆ ದಿನ ಮುಕ್ತಾಯ ಆದ ಮೂಲಕ ಮುಂದದು ಹೊನ್ನುಗಿ ದಿನ ಇಳಿಸ್ತೀವಿ ಬಂಡಿ. ಇಳಿಸಿ ಮತ್ತೆ ಬರೋ ಜಾತ್ರೆಗೆ ಏನಪ್ಪ ಅಂತಂದ್ರೆ ಮತ್ತೆ ಬಂಡಿ ಏರಿಸ್ತೀವಿ. ಅದಕ್ಕಿಂತಲೂ ಮುಂಚೆ ನಮ್ಮ ಲಿಂಗಾಯತ್ ಸಮಾಜದವರು ಯಾರೇ ಹಿರಿಮಕ್ಕಳು ಲಗ್ನರೇ ಆಗಲಿ, ಒಂದು ಜವಳ ಕಾರ್ಯನೇ ಆಗಲಿ, ಹರಕಿ ಬೇಡ್ಕೊಂಡಿದ್ದೇ ಆಗಲಿ, ಬಂಡಿ ಜಾತ್ರೆಗಿಂತಲೂ ಮುಂಚೆ ಬಂಡಿ ಹೊಂಡಿಸ್ತಾರೆ. ಆ ಬಂಡಿ ಹೊಂಡಿಸ್ಬೇಕಾದ್ರೆ ಜಾತ್ರೆಗಿಂತಲೂ ಮುಂಚೆ ಅವರು ಹರಕಿ ಇತ್ತಂದ್ರೆ ಬಂಡಿ ಏರಿಸ್ತದ್ರಿ. ಏರಿಸಿ ಈ ಜಾತ್ರೆ ಕಾರ್ಯಕ್ರಮ ಹೆಂಗೆ ಭಾಗ್ಯವಂತಿದ್ದು ಒಂದು ಹರಕೆ ಏನಂತಂದ್ರೆ, ನಮ್ಮ ಗಾಣಿಗೇರ್ ಸಮಾಜದವರು ನಾವು ಇದಕ್ಕೆ ಅಧಿಪತಿ ಇದ್ದವರು ಮಾಲಿಗೌಡ್ರಾಗಲಿ ಪೊಲೀಸ್ಗೌಡ್ರಾಗಲಿ, ಇದು 5 ಬಡ್ರಿ. ಮೊದಲು ಪೂರ್ವಿಕೆ ಬಂಟ್ನೂರ್ರಿ, ಆ ಬಂಟ್ನೂರು ಬಡ್ಡಿ ಏನಾವಲ್ಲ ರೀ, ಅವ್ರು ಬಂಡಿ ಹೊಂಡಿಸ್ಬೇಕಾದ್ರೆ ಈ ಜಾತ್ರೆ ಕಾರ್ಯಕ್ರಮ ಹೆಂಗೆ ಆಗ್ತದ ಅದೇ ಪ್ರಕಾರ ಜಾತ್ರೆ ಕಾರ್ಯಕ್ರಮ ಪ್ರಕಾರ ಹರಕೆ ಮುಟ್ಟಿಸಿದ ಮೂಲಕ ನಮ್ಮ ಮನೆಯಾಗ ಕಾರ್ಯಕ್ರಮಗಳು ಆಗ್ತಾವ ರೀ. ಅವಾಗ ಏನು ಹಿರಿಯರು ನಡೆಸ್ಕೊಂಡು ಹೋದ ಸಂಪ್ರದಾಯನೇ ಈಗನೂ ನಡೆದದ್ರಿ. ಕೊಂಡಿ ನೋಡ್ರಿ, ಅವ ಅಣ್ಣಾರೇಗೌಡ ಅಂತ ಹೇಳಿದ್ನಲ್ಲ ರೀ, ಅವನ ಮೇಗೆ ದೇವಿ ಉದ್ಭವ ಆತಳು. ಒಂದು ಚೌತಿ ಕಾರ್ಯಕ್ರಮದಾಗಲಿ, ಇದು ಜಾತ್ರೆ ಕಾರ್ಯಕ್ರಮದಾಗಾರೆ ಆಗಲಿ, ಒಂದು ಯಾವುದೇ ಅಮಾಸೆ ಉಣ್ಣೆ ಆಗಲಿ, ಅವನ ಮೇಗೆ ಬರ್ತೇಳ್ರಿ ಭಾಗಮಯ್ಯ. ಇದು ಮುಂದೆ ಅವನಿಗೆ ಕೊಂಡಿದು ಪ್ರವೇಶ ಹೇಳಿದ ಮಳಕೆ ಅವನೇ ಸ್ವತಃ ಮಾಡ್ಯಾನ್ರಿ. ಅವನ ಕೈಮುಟ ಅವನೇ ಮಾಡಿ ಅವನೇ ಚುಚ್ಕೋತಿದ್ದನು ರೀ. ನೋಡ್ರಿ, ಅವನೇ ಉಗ್ರದಾಗೆ ಚುಚ್ಕೋತಿದ್ದನು ರೀ. ಅವನು ಯೇವರಗಿ ತಾಲೂಕಿನ ಗುಲ್ಬರ್ಗ ಜಿಲ್ಲಾ ತೆಲಗವಾಳ ಗ್ರಾಮದ ಭಾಗ್ಯವಂತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸಾಹೇಬಗೌಡ ಅಕ್ಷತಮೂರ್ತಿ ಮಾಲಿಪಾಡ್ಲಿಯವರು ಇಲ್ಲಿವರೆಗೆ ಹಿಂದಿಡಿದು ಸಾವಿರಾರು ವರ್ಷ ಹಿಡಿದು ನಾವೇ ಪೂಜೆ ಮಾಡ್ಕೊತ ಬಂದಿರುತ್ತಿದ್ದೇವೆ. ಅದೇ ಪ್ರಕಾರ ಪೂಜೆ ನಾವೇ ಮುಂದುವರಿಸ್ಕೋತ ಹೊಂಟಿದ್ದೇವೆ. ಆದ ಕಾರಣ ಎಲ್ಲ ದೇವಿಯು ನನ್ನ ಮನೆಯ ಬಲಭಾಗದಲ್ಲಿರುತ್ತಿದ್ದಾಳೆ. ಅಲ್ಲಿದ ಬಂದು ಗುಡಿಗೆ, ಗರ್ಭಗುಡಿಗೆ ಬಂದು ಬಂಡಿಯಲ್ಲಿ ಉತ್ತಸ್ವ ಮಾಡಿಕೊಂಡು ವಿಜ್ರಾಮಣಿಯಿಂದ ಗಂಗಸ್ಥಳಕ್ಕೆ ಹೋಗ್ತಿದ್ದಾಳೆ. ಆ ಎಲ್ಲ ಚಾರ್ಜ ಮಾಡುವ ಅಕ್ಷತ್ ಗೋರ್ತಿ ಸಾಹೇಬಗೌಡ ಮಾಲೀಪಾಡ್ಲೆ ಪ್ರಧಾನ ಅರ್ಚಕರು ಮಾಡ್ತಾರೆ. ಯಾವ ಬರ್ತಕ್ಕಂಥ ಏನು ಯಾವ ಕಮಿಟಿ ಒಳಗೆ ಬರ್ತಕ್ಕಂಥ ವಸ್ತುಗಳು ಅವರಿಗೆ ಬಿಡ್ತಿದ್ದೇವೆ. ಆ ದೇವಿ ನಮ್ಮ ಮನೆಯಲ್ಲಿ ಇದ್ದ ಪ್ರಕಾರ ಅದೇ ಪ್ರಕಾರ ಆ ದೇವಿಗೆ ಪಾದಕ್ಕೆ ಹಣೆ ಹಾಕಿ ಆಶೀರ್ವಾದ ಪಡೆದುಕೊಂಡು ಮುಂದುವರಿಸಿಕೊಂಡು ಹೊಂಟಿದ್ದೇನೆ. ಇದು ಭಾಗ್ಯವಂತಿಯ ಒಂದು ಪಾದರಕ್ಷಿಗಳು. ಭಾಗ್ಯವಂತಿ ಏನಪ್ಪ ಅಂತಂದ್ರೆ ರಾತ್ರಿ ಮಧ್ಯರಾತ್ರಿ ಟೈಮ್ದಲ್ಲಿ ಚಿನ್ನಾ ನದಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಳತ್ರಿ. ಹೋಗಿ ಒಂದು ಮೂಕ್ ಜಳಕ ಮಾಡ್ತಾಳ್ರಿ ರಾತ್ರಿ. ಪ್ರತಿನಿತ್ಯನೂ ಅದು ಇರುವುದೇ, ಅದು ಯಾವತ್ತೂ ಅದು ಆ ಪಾದರಕ್ಷಿ. ಅವು ಬೆಳ್ಳಿಯೂ ಆಗ ಈಗ ಅವು ತೊಗಲಿನೂ ಏನದ ಮುಕ್ಕಾಲಾರ್ದು ಒಂದು ಬಸವಣ್ಣಂದು. ಯಾರಾದರೂ ಹರಳಯ್ಯನ ಮನೆಯವರು ಅವರು ಏನಪ್ಪ ಅಂತಂದ್ರೆ ಏನೇ ಅವ್ರ ಮನೆ ಕಾರಣೆ ಮಾಡಲಿ, ಕರ್ತುಪ್ಯ ಮಾಡಲಿ, ಅವ್ರು ಏನಪ್ಪ ಒಂದು ಮುಕ್ಕಾಲಾರ್ದು ದೊಡ್ಡ ಎತ್ತ ತೊಗೊಂಡು ಅವ್ರ ಸ್ವಂತ ಭಕ್ತಿನಿಂದ ಮಾಡಿ ಇಟ್ಟಿರ್ತಾರೆ ಅದು ಹೊರಗದದು. ಇವು ಬೆಳ್ಳಿವು ಏನಂದ್ರೆ ನಮ್ಮೂರನವರೇ ಆಗಿರ್ತಕ್ಕಂಥ ಪತ್ತಾರು ಅಗಸಾಲಿಯರು ಚಂದ್ರಕಾಂತ ಮಾನಪ್ಪ ಪುಂಡ್ಲಿಕಪ್ಪ ಅಂತೇಳಿ ಅವ್ರ ಭಕ್ತಿನಿಂದ ತಂದಿಟ್ಟಿದ್ರು ಇವು ಬೆಳ್ಳಿವು. ಮೊದಲು ಪೂರ್ವಿಕಿದು ಒಂದು ತೊಗಲಿನವ್ರು ಇವು. ಅದೇ ಸಂಪ್ರದಾಯ ಪ್ರಕಾರ ಅವರು ಮಾದರ ಮನೆ ತಂದವರು ತಂದಿಡ್ತಾರೆ ರೀ. ಅವ್ರ ಮನೆಗೆ ಹಿರಿಯ ಮಕ್ಕಳು ಲಗ್ನ ಮಾಡಿದಾರೆ, ಏನಾರೇ ಕಾರ್ಯಗಳು ಮಾಡಿದ್ರೆ ಅವರು ಬೇಡ್ಕೋತಾರೆ ರೀ. ಅವರೇ ತಂದು ಏನದ ಮಾಡಿಡ್ತಾರೆ ಅಲ್ಲಿ ಹೊರಗೆ ಗ್ಲಾಸ್ನಾಗ ಅವ್ರಿ. ಅವು ಇವು ಆಯಿ ಗರ್ಭಗುಡಿಯಾಗಿರೋ ಇವು ಬೆಳ್ಳಿವು. ಅವ್ರಿ ಬೆಳ್ಳಿ ಏನಪ್ಪ ಅಂತ ಪಾದರಕ್ಷ ಅವ್ರಿ. ಅವರು ಏಕೆನಿಂದ ಮಾಡಿದ್ರು ಅಂತಂದ್ರೆ ಬೆಳ್ಳಿ ಮೂರ್ತಿನೇ ಆಗಲಿ, ಇದು ಪಾದರಕ್ಷನೇ ಆಗಲಿ, ಅವು ತೊಗಲಿನೂ ಆಗಲಿ, ಅವತ್ತ ಮಾಡಿ ಅವರು ಗಂಗಸ್ಥಳ ಮಾಡಿ ಇಟ್ಟಿದ್ದ ದಿನ ಒಂದೇನದ ಮಲ್ಲಿಗೆ ಹೂವಿಂದು ಅದು ಕನೆಕ್ಷನ್ ಇಡ್ತಾರತ್ರಿ ಎರಡೂ ಪಾದರಕ್ಷಿಗೆ. ಅವಕ ಎರಡೂ ಪಾದರಕ್ಷಿಗಳನ್ನು ಭಕ್ತಿನಿಂದ ಮಾಡಿ ಅವರು ಗಂಗಸ್ಥಳ ಮಾಡಿ ಮುಕ್ಕಾಲಾರ್ದು ಒಂದು ಬಸವಣ್ಣ ತೊಗೊಂಡು ಅದು 100,00,000 ಖರ್ಚು ಬಂದ್ರೂ ಭಕ್ತಿನಿಂದ ಮಾಡಿದರು. ಮಾಡಿ ಅದಕ್ಕೆ ಅದು ಇಡುವಾಗ ಏನದ ಜಾತ್ರೆ ಕಾರ್ಯಕ್ರಮದಾಗ ಗಂಗಸ್ಥಳ ಮಾಡಿ ಹೂವಿನ ಮಾಲಿ ಕಲೆಕ್ಷನ್ ಇಡ್ತಾರತ್ರಿ ಹೂವಿಂದು ಅಂತ ಊರು ವತಿನಿಂದ ಮಾಡ್ಯಾದ್ರಿ. ಇದು ಊರು ವತಿನ ಅವತ್ತು ಇಟ್ಟು ದಿನ ರಾತ್ರಿ ಏನದ ಮುಂಜಾನೆ ಎದ್ದು ನೋಡಿದ್ರಾಗ ಇದು ಕುಲ್ಲಾಗಿರ್ತಾವ್ರಿ. ಇವು ಜಾಯಿಂಟ್ ಇಟ್ಟಿರ್ತಾರೆ ಇಡಾಗ ಗಂಗಸ್ಥಳ ಮಾಡ್ಕೊಂಡು ಬರೋದು ಜಾಯಿಂಟ್ ಇಡ್ತದ್ರಿ.
ಮುಂದ ಆಯಿಗೆ ಯೋಗ್ಯ ಆಗಿತ್ತಂದ್ರ ಆ ಹೂವಿನ ಮಾಲೆ ಕಡೆ ಕಡೆಕಾಗಿ ಬುಡಕ ಏನಪ್ಪಾ ಅಂತ ನಾವು ಈಗ ಮನುಷ್ಯರ ಹೆಂಗ ಹಾಕೊಂಡು ತಿರುಗಾಡಿರ್ತೀವಿ ಆ ತರ ಆಗಿ ಬಳಿಕ ಆಗಿರ್ತಾವ ರೀ ನದಿಗೆ ಹೋಗಿ ಬಂದು ಉಸುಕ ಕೆಸರು ಹತ್ತಿರ್ತಾರೆ ಆಯಿ ಅವಕ ಅವರು ಅದಿ ಆಯಿಗೆ ಪಾದಕ ಹಾಕೊಂಡು ಅವರು ಚಿನ್ನ ನದಿಗೆ ಹೋಗಿ ಬರ್ತಾರೆ ಆಯಿ ಮಾಯ ರೂಪದಾಗ ಮುಂಜಾನೆ ಎದ್ದು ನೋಡಿದ್ರು ಅದು ಆ ದೃಷ್ಟಾಂತ ಆಗಿರ್ತದ ರೀ ಅದು ಸಿಡಿ ಬಂಡಿ ಇಲ್ಲ ಅದ ರೀ ಇದು ಬಂಡಿ ಮೊದಲ ಏನು ಪೂರ್ವಿಕೆ ಬಂಡಿ ಏನದ ಅದೇ ಕಾಲೇ ಅವರಿ ಎಲ್ಲ ಇದರದ ಗಜರ ಇವು ಮೊದಲಿಂದ ಎಲ್ಲ ಇವೆಲ್ಲ ಹಾಲಗಂಬ ಇವು ಮೊದಲಿನೇ ಅವರಿ ಎಲ್ಲ ಈ ಸರ್ಷ್ಟೆ ಏನದ ಈ ಸಮುಕ ಆಗಿದ್ದು ಮತ್ತೊಂದು ಹಾಕಿವ್ರಿ ಈಸ ಇವು ಹಾಲಗಂಬ ಮೊದಲಿನೇ ಅವರು ಇದಕ್ಕೆ ಹತ್ತು ಮೊದಲಿಂದೇ ಅದ ಇದು ಬಂಡಿನೂ ಇದು ಗಾಲಿನೂ ಮೊದಲಿನೇ ಅವರೇ ಇದನ್ನೂ 800 ವರ್ಷದಿಂದ ಇರ್ಬೋದು ರೀ ಹಾ ಇದು ಏನು ಈಗ ಮಾಡೋದು ಅಲ್ರಿ ಇದು ಬರೇ ಒಂದು ರವಿ ಸೇವದಿಲ್ಲ ರೀ ಇವು ಮೊದಲಿಂದ ಅದ್ರಿ ಇದಕ್ಕೇನದ ಮ್ಯಾಲ ಸಿಡಿ ಏರುವಂಥ ಹೆಣ್ಣುಮಗಳಿಗೇನದ ಮ್ಯಾಲ ಸಿಡಿ ಉದ್ದಂದು ಬಂಡಿ ಬರ್ತಾರೆ ಅದು ಇದಕ್ಕೆ ಸಿಡಿ ಬಂಡಿ ಅದು ಹಳೆ ಕಾಲದಂದು ಅದು ಇದು ಆಗಿತ್ತು ರೀ ಅದು ಮುಕ್ಕಾಗಿತ್ತು ಅದು ಮತ್ತು ಅದರ ಅದರ ತರವಾಗಿ ಕೋಣ ಸಿರಿಸಿಗೆ ಪ್ರೇಮನಗೌಡರು ಮನೆ ತಂದ ಪ್ರೇಮನಗೌಡರು ಪೊಲೀಸ್ ಪಾಟ್ಲಿ ಅಂತೇಳಿ ಅವರು ಹೊಲದಾಗೆ ಅದು ಭಾಗಮಯ ಏನದ ಅಲ್ಲಿದೆ ವಾಗ್ದಾನ ಆಗಿತ್ತು ರೀ ಅವ್ರು ಏನಂದ್ರೆ ಈಗ ಭಾಗಮಯ ಏನಪ್ಪ ಅಂತ ಸಿಡಿ ಬಂಡಿಗೆ ನಮ್ಮ ಹೊಲದಾಗ ಅನ್ನೋದ ಕಟ್ಟಿಗೆ ಆದರೆ ಅದು ಬಂದು ಪೂಜೆ ಮಾಡಿ ಹೋಗಂದ್ರು ಈಗ ಒಂದು 5-6 ವರ್ಷದಿಂದ ಊರಿನ ಹಿರಿಯರು ಅಲ್ಲಿ ಕೋಣಸಿರಿಸಿ ಗ್ರಾಮದ ಹಿರಿಯರು ಕೂಡಿ ಅದು ಒಂದು ಕಟ್ಟಿಗೆ ಕಟ್ಕೊಂಬಂದು ಅದಕ್ಕೆ ಅವರು ಗ್ರಾಮದಾಗ ಮೆರವಣಿಗೆ ಮಾಡಿ ಶುದ್ಧೀಕರಣ ಮಾಡಿ ತಂದು ಇಲ್ಲಿ ಏನದ ಅದಕ್ಕೆ ಇಲ್ಲಿ ತಂದು ನಮ್ಮ ಸ್ಥಳಾಂತರದಾಗ ಇಟ್ಟಿವಿ ರೀ ಅದು ಮುಂದೆ ಸಿಡಿ ಚಾಲು ಆದ ನಂತರ ಅದು ಮ್ಯಾಲೆ ಏರ್ತದ ರೀ ಅದು ಹ್ಞೂ ಇಲ್ಲೇ ಅದ ರೀ ಅದನ್ನು ಒಳಗೆ ಅದು 55 ಫೀಟ್ ಅದ ರೀ ಅದು 55 ಫೀಟಿಂದ ಅದ ರೀ ಅದು ಈಗ ನಾವು ಕಟ್ ಶುದ್ಧೀಕರಣ ಮಾಡಿ ಒಂದು ಸ್ವಲ್ಪ ಕಟ್ ಮಾಡಿದ ಮೇಲೆ ಕಡಿಮೆ ಆಗ್ಯದ ರೀ ಅದು ಈಗ ಇನ್ನೂ ಅದು ಶುದ್ಧ ಮಾಡ್ಕೋತದ ರೀ ಈಗ ಸುಮ್ಮ ಅಂದಾಜು ಲೆಕ್ಕಕ್ಕೆ ಇಟ್ಟದ ರೀ ಅದು ಇಲ್ಲಿ ಅದ ನೋಡ್ರಿ ಪೂರ್ತಿ ಅಲ್ಲಿಂದ 55 ಫೀಟ್ ಅದ ರೀ ಈಗ 40 ಫೀಟ್ ರೀ ಅದ ಯಾಕಪ್ಪ ಮುತ್ತವ್ರ 40-45 ಫೀಟ್ ಅದ 55 ಫೀಟ್ ಇತ್ತು ರೀ ನಾವು ಕಡೆಯಾಗ ಶುದ್ಧೀಕರಣ ಮಾಡಿ ಇಟ್ಟಿವಿ ರೀ ಅದಕ್ಕೆ ಈಗ ಸಿಡಿ ಚಾಲು ಆದಗಳಿಗೆ ಇದೇ ಇರೋದು ರೀ ಮೇಲೆ ಇದ್ರಿಂದೇ ಸಿಡಿ ಚಾಲು ಆಗೋದು ನೋಡ್ರಿ ಇದು ಒಂದೇ ರೀ ಅದು ಯಾವತ್ತೂ ಅಷ್ಟು ಇರೋದೇ ಇರೋದು ಜಾತ್ರೆಗೆ ಮಾಟ ಇರೋದೇ ಸಿಡಿ ಇರಲಾರ ಬಿಟ್ಟಿಗೆ ಇದು ಒಂದು ಕಡೆ ಕದ ನೋಡ್ರಿ ಇದಕ್ಕೆ ಏನದ ಕಡೆ ಕೆಟ್ಟುಬಿಟ್ಟಿವಿ ರೀ ಅದು ಮುಂದೆ ಸಿಡಿ ಚಾಲು ಆಗದ ಕಾಲಕ್ಕೆ ಇದು ಏರ್ತದ ರೀ ಮೇಲೆ ಆಲೂಗಿ ಅನ್ನ ಸಾರು